ಈ ಪ್ರಶ್ನೆ ಅರುಂಧತಿ ಅವರಿಂದ. ನಮಸ್ಕಾರ ಸದ್ಗುರು, ನೀವು ನಂಬಿಕೆಯ ಕಟ್ಟುಪಾಡುಗಳನ್ನು ವಿರೋಧಿಸ್ತೀರಿ, ಆದರೆ ನಿರ್ದಿಷ್ಟ ದೇವರಲ್ಲಿ ನಂಬಿಕೆ ಇಟ್ಟವರಿಗೆ ಆ ನಂಬಿಕೆಯಿಂದ ಜೀವನ ಅದ್ಭುತ ಅನುಭವ ಆಗಬಹುದು. ಹಾಗಿದ್ಮೇಲೆ ಅದು ಯಂತ್ರದ ರೂಪದಲ್ಲಿ ನಿರ್ಮಿಸಿರೋ ದೈವರೂಪದಿಂದ ಆಗೋ ಅನುಭವಕ್ಕಿಂತ ಹೇಗೆ ಭಿನ್ನವಾಗುತ್ತೆ? ನೀವು ಏನೋ ನಂಬೋದ್ರಿಂದ, ಏನನ್ನೋ ನಂಬಿದಾಗ ಅದು ಆತ್ಮವಿಶ್ವಾಸನ ಕೊಡುತ್ತೆ. ಅದಕ್ಕಾಗೇ ನಾವು ನಂಬೋದು. ದೇವರನ್ನು ನಂಬೋದ್ರಿಂದ ಶುರು ಮಾಡಿದ್ವಿ, ಈಗ ಫ್ಯಾಷನ್ ಶುರುವಾಗಿದೆ. ನನ್ನ ಮೇಲೆ ನಂಬಿಕೆ ಇದೆ, ಅದರ ಅರ್ಥ ಏನೋ ಗೊತ್ತಿಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡೋದು ಅಂದ್ರೆ ಏನು? ಇಲ್ಲ, ನನ್ನನ್ನು ನಂಬುತ್ತೀನಿ. ನೀವು ಮಾಡ್ತಿರೋದು ಆತ್ಮವಿಶ್ವಾಸನ ಹೆಚ್ಚಿಸುವ ವ್ಯಾಯಾಮ. ಆತ್ಮವಿಶ್ವಾಸ ಅಪಾಯಕಾರಿ ಸಂಗತಿ. ಜಗತ್ತಿನಲ್ಲಿ ಮೂರ್ಖ ಕೆಲಸಗಳು ಆಗುತ್ತಿರೋದು ಯಾರೋ ಸ್ಪಷ್ಟತೆಯೇ ಹೊಂದಿಲ್ಲದೆ ಆತ್ಮವಿಶ್ವಾಸಿಯಾಗಿರೋದ್ರಿಂದ. ಸ್ಪಷ್ಟತೆ ಇಲ್ಲದೆ ಆತ್ಮವಿಶ್ವಾಸ ಹೊಂದಿರೋವರಿಂದಲೇ ಅತ್ಯಂತ ಮೂರ್ಖ ಮತ್ತು ದುರಂತಮಯ ಸಂಗತಿಗಳು ಆಗುತ್ತಿರೋದು. ಸಾಮಾನ್ಯವಾಗಿ ಅವರೆಲ್ಲ ನಂಬುವವರು, ಅದನ್ನೋ ಇದನ್ನೋ ಅಥವಾ ಇನ್ಯಾವುದನ್ನೋ ನಂಬಿರ್ತಾರೆ. ನಂಬಿಕೆ ಅಂದರೆ ನೀವು ಮೂಲಭೂತವಾಗಿ ಅಪ್ರಾಮಾಣಿಕರು ಅಂತ. ನನಗೆ ಗೊತ್ತಿಲ್ಲ ಅನ್ನೋದನ್ನು ನೋಡೋಕೆ ಸಿದ್ಧರಿಲ್ಲ. ಯಾರೋ ನಂಬಿದ್ದಾರೆ, ಅವರ ಜೀವನ ಅದ್ಭುತವಾಗಿದೆ. ಅದಾಗಿರೋದು ಅವರು ಯಾವುದಕ್ಕೋ ಸಮರ್ಪಿತರಾಗಿರುವುದಕ್ಕೆ. ಅದು ದೈವರೂಪ ಆಗಿರಬಹುದು, ದೇವಸ್ಥಾನ ಆಗಿರಬಹುದು. ಭಕ್ತರು ಸಾಮಾನ್ಯವಾಗಿ ದೈವರೂಪದೊಂದಿಗೆ ಏನೂ ಮಾಡ್ತಿರಲ್ಲ. ಅವರು ದೇವಸ್ಥಾನದಲ್ಲಿ ಗುಡಿಸ್ತಾ, ಸ್ವಚ್ಛಗೊಳಿಸ್ತಾ, ಪಾತ್ರೆ ತುಳಿತಾ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿರ್ತಾರೆ. ಎಲ್ಲನೂ ಅದ್ಭುತ ಅನಿಸತ್ತೆ, ಯಾಕಂದರೆ ಸಮರ್ಪಿತರಾಗಿದ್ದಾರೆ. ಇದು ಹೇಗಂದರೆ, ಯಾರಿಗೋ ಒಂದು ಮಗು ಇದೆ, ಆ ಮಗುವಿಗೆ ಪೂರ್ತಿ ಸಮರ್ಪಿತರಾಗಿದ್ದಾರೆ. ಎಲ್ಲನೂ ಚೆನ್ನಾಗನ್ಸುತ್ತೆ. ಡಯಪರ್ ಬದಲಾಯಿಸೋದು ಚೆನ್ನಾಗನ್ಸುತ್ತೆ, ಹೊಲಸನ್ನು ಕ್ಲೀನ್ ಮಾಡೋದು ಚೆನ್ನಾಗನ್ಸುತ್ತೆ, ಎಲ್ಲನೂ ಚೆನ್ನಾಗನ್ಸುತ್ತೆ. ಹೌದು, ಅದರ ಹೊಲಸು ಚೆನ್ನಾಗಿರುತ್ತೆ ಅಂತಲ್ಲ, ನೀವು ಸಮರ್ಪಿತರಾಗಿದ್ದೀರಿ, ಅದಕ್ಕೆ ಎಲ್ಲನೂ ಸುಂದರವಾಗಿ ಅನಿಸುತ್ತೆ. ಭಕ್ತಿಯ ಸ್ವರೂಪ ಅದು. ಅದು ಮಗುವಾಗಲಿ, ಮಂದಿರವಾಗಲಿ, ದೇವರಾಗಲಿ, ದೈವರೂಪವಾಗಲಿ, ಮರವಾಗಲಿ, ಯಾವುದಾದರೂ ಆಗಲಿ, ನೀವು ಸಮರ್ಪಿತರಾಗಿದ್ದರೆ ನಿಮ್ಮ ಸಮರ್ಪಣೆ ಎಲ್ಲನೂ ಸುಂದರವಾಗಿಸುತ್ತೆ. ಯಾಕೆಂದರೆ ನಿಮ್ಮೊಳಗೆ ಪೋಷಿಸಬಹುದಾದ ಮಧುರ ಭಾವ ಅಂದರೆ ಭಕ್ತಿ. ಭಾವನೆಗಳು ಮಧುರವಾಗಿದ್ದಾಗ ಯಾವುದು ಮುಖ್ಯ ಆಗಲ್ಲ. ಸರಿಯಾಗಿ ತಿಂದ್ರೋ ಇಲ್ವೋ, ಚೆನ್ನಾಗಿ ನಿದ್ರೆ ಮಾಡಿದ್ರೋ ಇಲ್ವೋ, ಯಾವುದು ಮುಖ್ಯ ಆಗಲ್ಲ, ಎಲ್ಲನೂ ಸುಂದರ. ದಿಸ್ ಇಸ್ ದ ಪವರ್ ಆಫ್ ಡಿವೋಷನ್. ಇದು ಭಕ್ತಿಯ ಶಕ್ತಿ. ನಂಬಿಕೆಯ ಕಟ್ಟುಪಾಡುಗಳಿಂದ ಭಕ್ತಿಯನ್ನು ಬೆಳೆಸಿಕೊಳ್ಳೋಕೆ ನೋಡಿದರೆ ಸರಿ, ಆದರೆ ಭಕ್ತಿ ಬರೀ ಒಂದು ಹೆಜ್ಜೆ, ಮಧ್ಯಂತರದಲ್ಲಿ ಇನ್ನೊಂದು ಹೆಜ್ಜೆನ ನಿರ್ಮಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಮಧ್ಯಂತರದ ಹೆಜ್ಜೆ ದಾರಿ ತಪ್ಪಿಸುತ್ತೆ. ನೀವು ನಂಬಿದಾಗ ನೀವು ಸರಿ, ಉಳಿದವರು ತಪ್ಪು ಅಂತ ಆಗುತ್ತೆ. ಭಕ್ತರು ಯಾವತ್ತೂ ಹಾಗೆ ಯೋಚಿಸಲ್ಲ, ತಾವು ಸರಿ ಅಂತ. ಅವರಿಗೆ ತಮಗೇನು ಗೊತ್ತಿಲ್ಲ ಅಂತ ಗೊತ್ತು, ಆದರೆ ಸಮರ್ಪಿತರು ಅಷ್ಟೇ. ಭಕ್ತಿಯ ಶಕ್ತಿ ಅದು. ಭಕ್ತಿಯ ಶಕ್ತಿಯಿಂದ ನೀವು ನಿಮ್ಮದೇ ತರ್ಕಗಳ ಮಿತಿಯನ್ನು ಮೀರಿ ಹೋಗ್ತೀರಿ ಮತ್ತು ಜೀವನ ಅಪರಿಮಿತವಾಗಿ ಸುಂದರವಾಗುತ್ತೆ. ನಿಮಗೇನೋ ಗೊತ್ತು ಅಂತಲ್ಲ, ಏನೂ ಗೊತ್ತಿಲ್ಲದೆ ಇರಬಹುದು, ಆದರೆ ಅದು ಮುಖ್ಯ ಅಲ್ಲ. ಯಾಕಂದರೆ ಭಕ್ತಿಯ ಶಕ್ತಿ ನಿಮ್ಮ ತಿಳಿವಿನ ಶಕ್ತಿಗಿಂತಲೂ ಮಿಗಿಲಾದದ್ದು. ಹೌದು, ಅದು ನಂಬಿಕೆಗಳಿಂದ ಬರ್ತಿಲ್ಲ, ಯಾವುದರೆಡೆಗೂ ನಿಮ್ಮ ಹೃದಯ ಆರ್ದ್ರವಾಗಿರೋದ್ರಿಂದ ಬರ್ತಿದೆ. ಅದೇನೇ ಆಗಿರಲಿ, ಮಗುವಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮರವಾಗಲಿ, ಒಂದು ಉದ್ದೇಶವಾಗಿರಲಿ, ಏನಾದರೂ ಆಗಿರಲಿ, ನೀವು ಅದಕ್ಕೆ ಸಮರ್ಪಿತರಾಗಿದ್ದೀರಿ. ಯಾವುದು ತನ್ನ ಗಾತ್ರ ರೂಪಗಳನ್ನು ಬದಲಾಯಿಸಲ್ವೋ ಅದಕ್ಕೆ ಸಮರ್ಪಿತರಾದರೆ ಒಳ್ಳೆಯದ್ದು. ನೋಡಿ, ನೀವೀಗ ತಾನೇ ಮದುವೆ ಆದ್ರಿ, ತುಂಬ ಸಮರ್ಪಿತರಾಗಿದ್ದೀರಿ, ಆದರೆ ಮೂರು ದಿನ ಕಳೆದ ಮೇಲೆ ನೀವು ಸಮರ್ಪಿಸಿಕೊಂಡಿದ್ದ ಸಂಗತಿ ಮತ್ತು ಈ ವ್ಯಕ್ತಿ ಎರಡೂ ಬೇರೆ ಬೇರೆ ಅಂತ ಗೊತ್ತಾಯಿತು.
ಅದಕ್ಕೆ ನಿಮ್ಮನ್ನು ದೈವರೂಪಕ್ಕೆ ಸಮರ್ಪಿಸಿಕೊಳ್ಳೋದು ಒಳ್ಳೆಯದು. ಅದು ಬದಲಾಗಲ್ಲ. ಹೌದು, ಅದು ಅದ್ಭುತ ಸಾಧನ. ನಾನು ತಮಾಷೆ ಮಾಡ್ತಿಲ್ಲ, ಅದು ಅದ್ಭುತ ಸಾಧನ. ಯಾಕಂದರೆ ಅದು ನೀವೇನಾಗಿದ್ದೀರೋ ಅದರ ಒಂದು ಬಹುಮುಖ್ಯ ಆಯಾಮವನ್ನು ಫಿಕ್ಸ್ ಮಾಡುತ್ತೆ, ನಿಮ್ಮ ಭಾವನೆಗಳನ್ನು. ಜನರು ತಾವು ಹೆಚ್ಚು ಬೌದ್ಧಿಕರು ಅಂದುಕೋತಾರೆ. ಇಲ್ಲ, ಅವರು ಭಾವನಾತ್ಮಕರು. ಭಾವನಾತ್ಮಕ ಅಂದರೆ ಅವರಲ್ಲಿ ಪ್ರೀತಿ ತುಳುಕುತ್ತಿದೆ ಅಂತಲ್ಲ. ಕೋಪ, ಆತಂಕ, ತಳಮಳಗಳಿವೆ, ಇವೆಲ್ಲ ಭಾವನೆಗಳೇ, ಆದರೆ ತಪ್ಪಾಗಿವೆ. ನೀವು ಸಮರ್ಪಿತರಾದರೆ ಇವೆಲ್ಲವೂ ಹೊರಟು ಹೋಗುತ್ತವೆ. ಯಾವಾಗಲೂ ಪ್ರೀತಿಯ ಮಾಧುರ್ಯ ಅಷ್ಟೇ. ಭಕ್ತಿಗೆ ಆ ಶಕ್ತಿ ಇದೆ. ಭಕ್ತಿನ ಏನನ್ನೋ ನಂಬೋದು ಅಂತ ಅಪಾರ್ಥ ಮಾಡ್ಕೋಬೇಡಿ. ನಂಬೋದು ಅಂದರೆ ತಲೆಯಲ್ಲಿ ಏನೋ ಸೃಷ್ಟಿಸಿಕೊಂಡು ಅದೇ ಸತ್ಯ ಅನ್ನೋ ಥರ ಆಡೋದು. ಇಲ್ಲ, ಅದು ಭಕ್ತಿ ಅಲ್ಲ, ಅದು ಮತಾಂಧತೆಗೆ ತಳ್ಳುತ್ತೆ. ಏನು ವ್ಯತ್ಯಾಸ? ದೊಡ್ಡ ವ್ಯತ್ಯಾಸ ಇದೆ. ಒಂದು ತಲೆಯಲ್ಲಿ ಆಗತ್ತೆ, ಇನ್ನೊಂದು ಭಾವನೆಗಳ ಮಟ್ಟದಲ್ಲಿ ಆಗತ್ತೆ. ಒಂದು ಯೋಚನೆಗಳಲ್ಲಿ ಸೃಷ್ಟಿಸಿಕೊಂಡಿದ್ದು, ಇನ್ನೊಂದು ಯೋಚನೆ ಅಲ್ಲ. ಅದು ನೀವು ಹೇಗೆ ಭಾವಿಸ್ತೀರಿ ಅನ್ನೋದು. ಅದು ಸರಿ ಅಥವಾ ತಪ್ಪು ಆಗಬೇಕಿಲ್ಲ. ಸರಿನೋ ತಪ್ಪು ಅಂತ ಭಕ್ತರು ಯೋಚಿಸಲ್ಲ. ಅವರಿಗೆ ಗೊತ್ತಿರೋದು ತಾವು ಸಮರ್ಪಿತರು ಅಂತಷ್ಟೇ. ಇದು ಅವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತೆ ಮತ್ತು ಜೀವನದಲ್ಲಿ ಕಷ್ಟಗಳ ಹಾದಿನ ದಾಟಿ ಹೋಗೋ ಹಾಗೆ ಮಾಡುತ್ತೆ. ಹೌದು, ಅದು ಯಾವುದೂ ಅವರನ್ನು ತಾಗಲ್ಲ, ಎಲ್ಲದನ್ನು ಮೀರಿ ಸಾಗ್ತಾರೆ. ಯಾಕಂದರೆ ಭಾವನೆಗಳ ಮಾಧುರ್ಯಕ್ಕೆ ಇದನ್ನು ಮಾಡೋ ಶಕ್ತಿ ಇದೆ. ಇವತ್ತಿಗೂ ಕೂಡ ತಾವು ಹೆಚ್ಚು ಬೌದ್ಧಿಕ ವ್ಯಕ್ತಿಗಳು ಅಂತಂದ್ರೂ ಬಹುತೇಕ ಮನುಷ್ಯರಲ್ಲಿ ಭಾವನೆಗಳೇ ಅತ್ಯಂತ ಗಾಢವಾಗಿರುವುದು. ಅದು ಅಭಿವ್ಯಕ್ತಿ ಪಡೆಯದೇ ಇರಬಹುದು, ಅಭಿವ್ಯಕ್ತಿಯ ನಿಟ್ಟಿನಲ್ಲಿ ನಿರ್ಬಂಧಿತವಾಗಿರಬಹುದು, ಆದರೆ ಒಳಗಡೆ ಯಾವಾಗಲೂ ಕದಡ್ತಾ ಇರುತ್ತೆ. ಅವರು ಎಲ್ಲದರ ಬಗ್ಗೆನೂ ನಿಚ್ಚಳ ಪ್ರೀತಿಯನ್ನು ಅನುಭವಿಸದೇ ಇರಬಹುದು, ಆದರೆ ಎಲ್ಲದರ ಬಗ್ಗೆ ಕೋಪ, ಎಲ್ಲದರ ಬಗ್ಗೆ ಆತಂಕ, ಎಲ್ಲದರ ಬಗ್ಗೆ ಚಿಂತೆ ಇದೆ. ಇವೆಲ್ಲ ಭಾವನೆಗಳೇ.